ಚಲಮನೆ ಮೆರವೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೆ ಎಂದು ದುರ್ಯೋಧನ ಯಾರಿಗೆ ಹೇಳಿದನು ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳಿದನು ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಭೀಮಾ ಹಾಗೂ ಅರ್ಜುನನನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಅಂತಕಾತ್ಮಜ ಎಂದರೆ ಧರ್ಮರಾಯ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ದುರ್ಯೋಧನನು ಭೀಷ್ಮರಿಗೆ ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಸಂಧಿಯನ್ನು ಮಾಡಿಸಿರಿ ಎಂದು ಕೇಳಲು ಬಂದಿಲ್ಲ ರಣಭೂಮಿಯಲ್ಲಿ ನನ್ನ ಕೆಲಸವೇನೆಂಬುದನ್ನು ತಿಳಿಸಿರಿ ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ ಛಲಕ್ಕಾಗಿ ಹೋರಾಡುತ್ತಿದ್ದೇನೆ ಪಾಂಡವರೊಂದಿಗಿನ ಈ ಭೂಮಿ ಪಾಡುಭೂಮಿಯಂತೆ ನನಗೆ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯಲ್ಲಿ ನಾನು ಮತ್ತೆ ಬಾಳುತ್ತೇನೆಯೇ ಎನ್ನುವ ಮೂಲಕ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂದು ವಿವರಿಸುತ್ತಾನೆ ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ದುರ್ಯೋಧನನು ತಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ ಛಲಕ್ಕಾಗಿ ಹೋರಾಡುತ್ತಿರುವುದಾಗಿ ಹೇಳುತ್ತಾನೆ ಪಾಂಡವರ ಜೊತೆಗೆ ಈ ನೆಲ ತನಗೆ ಪಾಡು ನೆಲದಂತೆ ಎನ್ನುತ್ತಾನೆ ಅಲ್ಲದೆ ಕರ್ಣನನ್ನು ಕೊಲ್ಲಿಸಿದ ಈ ನೆಲದೊಂದಿಗೆ ತಾನು ಸಹಬಾಳ್ವೆ ಮಾಡಲಾರೆ ಎಂದು ಹೇಳುತ್ತಾನೆ ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು ತನ್ನ ಪ್ರೀತಿಯ ಗೆಳೆಯ ಹಾಗೂ ಪ್ರೀತಿಯ ತಮ್ಮನನ್ನು ಕೊಂದ ಪಾರ್ಥ ಹಾಗೂ ಭೀಮರು ಜೀವಂತವಾಗಿರುವವರೆಗೆ ತಾನು ಸಂಧಿಗೆ ಒಪ್ಪುವುದಿಲ್ಲ ಮೊದಲು ಅವರಿಬ್ಬರನ್ನು ಕೊಲ್ಲುವೆನು ನಂತರ ತನ್ನ ದುಃಖ ಕಡಿಮೆಯಾದ ನಂತರ ಧರ್ಮರಾಯನೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳುವೆನು ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯನ್ನು ವಿವರಿಸಿ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಎರಡೂ ಪ್ರಶ್ನೆಗಳಿಗೆ ಒಂದು ರೀತಿಯಾಗಿ ಉತ್ತರ ಬರೀಬಹುದು ತನ್ನ ಬಳಿಗೆ ಬಂದ ದುರ್ಯೋಧನನಿಗೆ ಭೀಷ್ಮಾಚಾರ್ಯರು ದುರ್ಯೋಧನ ನೀನು ಒಪ್ಪುವುದಾದರೆ ನಾನು ಪಾಂಡವರೊಂದಿಗೆ ಮಾತನಾಡಿ ಸಂಧಿಯನ್ನು ಮಾಡಿಸುತ್ತೇನೆ ಅವರು ನನ್ನ ಮಾತುಗಳನ್ನು ಒಪ್ಪುತ್ತಾರೆ ನೀನೂ ಕೂಡ ನನ್ನ ಮಾತನ್ನು ತಪ್ಪದೆ ಕೇಳಬೇಕು ಎಂದರು ಆಗ ದುರ್ಯೋಧನನು ಅಜ್ಜ ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಅವರೊಂದಿಗೆ ಸಂಧಿ ಮಾಡಿಸಿರಿ ಎಂದು ಕೇಳಲು ಬಂದಿಲ್ಲ ನಾನು ನೆಲಕ್ಕಾಗಿ ಹೋರಾಡುತ್ತಿದ್ದೇನೆ ಎಂದು ಭಾವಿಸಿದಿರಾ ನಾನು ಛಲಕ್ಕಾಗಿ ಹೋರಾಡುವೆನು ಕರ್ಣನನ್ನು ಕೊಲ್ಲಿಸಿದ ಈ ನೆಲದೊಂದಿಗೆ ನಾನು ಮತ್ತೆ ಸಹಬಾಳ್ವೆ ಮಾಡಲಾರೆ ನನ್ನ ಪ್ರೀತಿಯ ಗೆಳೆಯ ಹಾಗೂ ತಮ್ಮನನ್ನು ಕೊಂದ ಭೀಮ ಪಾರ್ಥರನ್ನು ಕೊಂದ ಬಳಿಕ ನನ್ನ ದುಃಖ ಕಡಿಮೆಯಾದರೆ ಧರ್ಮರಾಯನೊಂದಿಗೆ ಬೇಕಾದರೆ ಸಂಧಿ ಮಾಡಿಕೊಳ್ಳುವೆ ನನ್ನ ನೂರು ಮಂದಿ ಮಕ್ಕಳು ಹಾಗೂ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಹೋರಾಡಿ ಮಾಡಿದಿದ್ದಾರೆ ಆದುದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಸುವೆನು ಎಂದನು ನೆಲಕ್ಕಿರಿವೆನೆಂದು ಬಗೆದಿರೆಯೇ ಚಲಕ್ಕಿರುವೆಂ ಈ ವಾಕ್ಯವನ್ನು ರನ್ನನು ಬರೆದಿರುವ ಚಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳಿದನು ತನ್ನ ಬಳಿಗೆ ಬಂದ ದುರ್ಯೋಧನನಿಗೆ ಭೀಷ್ಮರು ದುರ್ಯೋಧನ ನೀನು ಒಪ್ಪುವುದಾದರೆ ನಾನು ಪಾಂಡವರೊಂದಿಗೆ ಮಾತನಾಡಿ ಸಂಧಿಯನ್ನು ಮಾಡಿಸುವೆನು ಎಂದರು ಆಗ ದುರ್ಯೋಧನನು ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ವಿನಃ ಅವರೊಂದಿಗೆ ಸಂಧಿ ಮಾಡಿ ಎಂದು ಕೇಳಲು ಬಂದಿಲ್ಲ ರಣಭೂಮಿಯಲ್ಲಿ ನನ್ನ ಕೆಲಸವೇನೆಂಬುದನ್ನು ತಿಳಿಸಿರಿ ಅಜ್ಜ ನಾನು ನೆಲಕ್ಕಿರಿವೆನೆಂದು ಬಗೆದಿರೇ ಛಲಕ್ಕಿರಿವೆಂ ಎಂದನು ಸ್ವಾರಸ್ಯ ಈ ವಾಕ್ಯವು ಛಲಕ್ಕೆ ದುರ್ಯೋಧನನಿಗೆ ಸರಿಸಾಟಿ ಮತ್ತೊಬ್ಬರಿಲ್ಲ ಎಂಬುದನ್ನು ಪುನರುಚ್ಚರಿಸುತ್ತದೆ ಸಮರದೊಳಗೆನ ಗಜ್ಜ ಪೇಳಿ ಮಾವುದು ಕಜ್ಜ ಈ ವಾಕ್ಯವನ್ನು ರನ್ನ ಬರೆದಿರುವ ಛಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳಿದನು ಸಂದರ್ಭ ತನ್ನ ಬಳಿಗೆ ಬಂದ ದುರ್ಯೋಧನನಿಗೆ ಭೀಷ್ಮಾಚಾರ್ಯರು ದುರ್ಯೋಧನ ನೀನು ಒಪ್ಪುವುದಾದರೆ ನಾನು ಪಾಂಡವರೊಂದಿಗೆ ಮಾತನಾಡಿ ಸಂಧಿಯನ್ನು ಮಾಡಿಸುವೆನು ಎಂದರು ಆಗ ದುರ್ಯೋಧನನು ಅಜ್ಜ ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನು ನಾನು ಸಂಧಿ ಮಾಡಿಸಿರಿ ಎಂದು ಕೇಳಿದೆನೆ ಸಮರದೊಳಗೆನ ಗಜ್ಜ ಪೇಳಿ ಮಾವುದು ಕಜ್ಜ ಎಂದನು ಈ ವಾಕ್ಯವು ದುರ್ಯೋಧನನ ಛಲದ ಗುಣವನ್ನು ಸೂಚಿಸುತ್ತದೆ ಪಾಂಡವರೊಳಿರಿದು ಚಲವನೆ ಮೆರೆವೆಂ ಈ ವಾಕ್ಯವನ್ನು ರನ್ನ ಬರೆದಿರುವ ಛಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳಿದನು ಭೀಷ್ಮರು ದುರ್ಯೋಧನನಿಗೆ ಸಂಧಿ ಮಾಡಿಕೊಳ್ಳಲು ಸಲಹೆ ಇತ್ತರು ಆಗ ದುರ್ಯೋಧನನು ಭೀಷ್ಮರಿಗೆ ನನ್ನ ನೂರು ಮಂದಿ ಸಹೋದರರು ಹಾಗೂ ಮಕ್ಕಳು ಹೋರಾಡಿ ಮಡಿದರು ಇದರಿಂದ ನನ್ನ ಕೋಪವು ಹೆಮ್ಮರವಾಗಿ ಬೆಳೆದಿದೆ ಸತ್ತವರು ಮತ್ತೆ ಹುಟ್ಟುವರೇ ಆದ್ದರಿಂದ ಪಾಂಡವರೊಳಿರಿದು ಛಲವನೆ ಮೆರೆವೆಂ ಎಂದನು ಈ ವಾಕ್ಯವು ದುರ್ಯೋಧನನ ಛಲದ ಗುಣವನ್ನು ಸೂಚಿಸುತ್ತದೆ ಮೇಣಾಯ್ತು ಕೌರವಂ ಅವನೀತಳಂ ಈ ವಾಕ್ಯವನ್ನು ರನ್ನ ಬರೆದಿರುವ ಚಲಮನೆ ಮೆರೆಬೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳಿದನು ಭೀಷ್ಮರ ಸಂಧಾನದ ಸಲಹೆಯನ್ನು ತಿರಸ್ಕರಿಸಿದ ದುರ್ಯೋಧನನು ಭೀಷ್ಮರಿಗೆ ಅಜ್ಜ ನಾನು ಯುದ್ಧ ಮಾಡದೆ ಬಿಡೆನು ಈ ಯುದ್ಧದಲ್ಲಿ ಒಂದೋ ಪಾಂಡವರು ಉಳಿಯಬೇಕು ಇಲ್ಲ ನಾನು ಉಳಿಯಬೇಕು ಆದುದರಿಂದ ಈ ಭೂಮಿ ಪಾಂಡವರಿಗಾಗಬೇಕು ಇಲ್ಲ ನನಗೆ ಸೇರಬೇಕು ಎಂದನು ಈ ವಾಕ್ಯವು ದುರ್ಯೋಧನನ ಛಲದ ಗುಣವನ್ನು ಸೂಚಿಸುತ್ತದೆ